ಸ್ನೇಹಿತರೆ, ಜನರು ಹಣವನ್ನು ಗಳಿಸಲು ಹಲವಾರು ರೀತಿಯ ಉಪಾಯಗಳನ್ನು ಮಾಡ್ತಾರೆ, ಪ್ರಯೋಗಗಳನ್ನು ಮಾಡ್ತಾರೆ. ನಮ್ಮ ತಂತ್ರಶಾಸ್ತ್ರಗಳಲ್ಲಿ ಇಂಥ ಹಲವಾರು ಉಪಾಯಗಳ ಬಗ್ಗೆಯೂ ತಿಳಿಸ್ಕೊಟ್ಟಿದ್ದಾರೆ. ಇವು ತುಂಬಾ ಸರಳವಾಗಿರುತ್ತವೆ. ಒಂದು ವೇಳೆ ಇವುಗಳನ್ನು ನೀವು ಮಾಡಿದ್ರೆ ಹಣ ಗಳಿಸುವಂತಹ ದಾರಿಗಳೆಲ್ಲ ನಿಮಗೆ ಸುಲಭವಾಗಿ ಸಿಗಲು ಶುರುವಾಗುತ್ತವೆ. ಇಂದು ನಾವು ನಿಮಗೆ ಒಂದು ಸಸ್ಯದ ಬಗ್ಗೆ ತಿಳಿಸ್ಕೊಡ್ತೀವಿ. ಇದು ನಿಮ್ಮ ಮನಸ್ಸಿಚ್ಛೆಗಳನ್ನು, ನಿಮ್ಮ ಆಸೆಗಳನ್ನು ಈಡೇರಿಸುತ್ತದೆ. ಒಂದು ವೇಳೆ ನೀವು ಶ್ರೀಮಂತರಾಗಲು ಇಷ್ಟಪಡ್ತಾ ಇದ್ದರೆ ಈ ಸಸ್ಯವು ನಿಮಗೆ ಲಕ್ಕಿ ಆಗುವ ಸಾಧ್ಯತೆ ಇದೆ. ಈ ಸಸ್ಯವನ್ನು ಬಳಸಿಕೊಂಡು ನೀವು ಸಹ ಸುಲಭವಾಗಿ ಶ್ರೀಮಂತರಾಗಬಹುದು. ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನಿಮ್ಮ ಲಾಭಕ್ಕಾಗಿ ಮತ್ತು ಬೇಗನೆ ಶ್ರೀಮಂತರಾಗಲು ನೀವು ಈ ವಿಡಿಯೋವನ್ನು ಕೊನೆಯ ತನಕ ನೋಡ್ತಾ ಇರಿ. ಆದರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡೋದನ್ನು ಮರೆಯದಿರಿ. ಇಲ್ಲಿಯ ತನಕ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಇಂಥ ನಮ್ಮ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು. ಸ್ನೇಹಿತರೆ, ಇಲ್ಲಿ ನಾವು ನಿಮಗೆ ಯಾವ ಸಸ್ಯದ ಬಗ್ಗೆ ತಿಳಿಸ್ತಾ ಇದ್ದೀವೋ ಆ ಸಸ್ಯದ ಹೆಸರು ಬ್ರಹ್ಮದಂಡಿ ಆಗಿದೆ. ಈ ಸಸ್ಯವು ನಿಮಗೆ ಸುಲಭವಾಗಿ ಕಾಡಿನ ಇಲಾಖೆಗಳಲ್ಲಾಗಲಿ ಗ್ರಾಮೀಣ ಇಲಾಖೆಗಳಲ್ಲಿ ಕಂಡುಬರುತ್ತದೆ. ಈ ಸಸ್ಯದ ಎಲೆಗಳು ಮುಳ್ಳಿನಿಂದ ಕೂಡಿಕೊಂಡಿರುತ್ತವೆ, ಅಂದರೆ ಮುಳ್ಳಿನ ರೀತಿ ಆಕಾರವನ್ನು ಹೊಂದಿರುತ್ತವೆ. ಹಾಗಾಗಿ ಜನರು ಇದನ್ನು ಕಸ ಅಂತ ತಿಳಿದು, ಕಾಡು ಸಸ್ಯ ಅಂತ ತಿಳಿದು ಕಿತ್ತು ಎಸೆದು ಬಿಡ್ತಾರೆ. ಈ ಸಸ್ಯದ ಹೂವು ಹಳದಿ ಬಣ್ಣದಲ್ಲಿ ಇರುತ್ತದೆ. ಒಂದು ವೇಳೆ ಇದರ ಹೂವನ್ನು ಕತ್ತರಿಸಿದ್ರೆ ಅಥವಾ ಎಲೆಯನ್ನು ಕತ್ತರಿಸಿದ್ರೆ ಹಳದಿ ಬಣ್ಣದ ಬಂಗಾರದ ರೀತಿ ರಸವು ಹೊರಗೆ ಬರುತ್ತದೆ. ಹಾಗಾಗಿ ಇದನ್ನು ಕೆಲವೆಡೆ ಸ್ವರ್ಣಸರಿ ಅಂತಲೂ ಕರೆಯುತ್ತಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಸಸ್ಯದ ಮೂಲಕ ಯಾವ ರೀತಿಯಾಗಿ ಶ್ರೀಮಂತರಾಗಬಹುದನ್ನೋ ವಿಷಯವನ್ನು ತಿಳಿಯೋಣ. ಸ್ನೇಹಿತರೆ, ಯಾವುದಾದ್ರೂ ಶುಭ ಮುಹೂರ್ತ, ಅಂದರೆ ಹುಣ್ಣಿಮೆ ಆಗಿರ್ಬೋದು, ಅಮಾವಾಸ್ಯೆ ಆಗಿರ್ಬೋದು, ಅಥವಾ ಯಾವ ದಿನ ರವಿಪುಷ್ಯ ನಕ್ಷತ್ರ ಇರುತ್ತೋ, ಗುರುಪುಷ್ಯ ನಕ್ಷತ್ರ ಇರುತ್ತೋ, ಇಂಥ ಒಳ್ಳೆಯ ಶುಭ ಮುಹೂರ್ತದ ದಿನಗಳಲ್ಲಿ ಈ ಉಪಾಯವನ್ನು ನೀವು ಮಾಡಬೇಕು. ನೀವು ಯಾವ ದಿನ ಈ ಉಪಾಯವನ್ನು ಮಾಡಲು ಹೊರಟಿರ್ತೀರೋ ಅದಕ್ಕೂ ಒಂದು ದಿನ ಮೊದಲು ಸಾಯಂಕಾಲದ ವೇಳೆ ಸೂರ್ಯಾಸ್ತ ಆಗುವಂತಹ ಸಮಯದಲ್ಲಿ ಈ ಸಸ್ಯದ ಒಂದು ಚಿಕ್ಕ ಸಸ್ಯವನ್ನು ಪೂರ್ತಿ ಬೇರು ಸಮೇತವಾಗಿ ಕಿತ್ಕೊಂಡು ಬರಬೇಕಾಗುತ್ತದೆ. ನಂತರ ಮಾರನೇ ದಿನ ಸೂರ್ಯೋದಯ ಆಗುವ ಮುನ್ನ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಈ ಸಸ್ಯವನ್ನು ನೀವು ಗಂಗಾಜಲ ಅಥವಾ ಪವಿತ್ರವಾದ ನೀರಿನಿಂದ ತೊಳೆಯಬೇಕು. ನಂತರ ಪಂಚಾಮೃತದ ಹನಿಗಳನ್ನು ಇದಕ್ಕೆ ಸಿಂಪಡಿಸಿ ವಿಧಿವಿಧಾನಗಳ ಮೂಲಕ ಪೂಜೆಯನ್ನು ಮಾಡಬೇಕು. ನಂತರ ಕಮಲದ ಹೂವಿನ ಬೀಜದ ಮಾಲೆಯಿಂದ ಕನಕದಾರ ಸ್ತೋತ್ರವನ್ನು 108 ಬಾರಿ ಜಪ ಮಾಡಬೇಕು. ಈ ರೀತಿ ಮಾಡೋದರಿಂದ ಈ ಸಸ್ಯವು ಸಿದ್ಧಿಗೊಳ್ಳುತ್ತದೆ. ನಂತರ ಈ ಸಸ್ಯವನ್ನು ಯಾವುದಾದ್ರೂ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಹಾಕಬೇಕು. ನೀವು ನಿಮ್ಮ ಕಬಾರ್ಡ್ನಲ್ಲಾಗಲಿ ಅಥವಾ ಹಣ ಇಡುವಂಥ ಸ್ಥಾನದಲ್ಲಿ ಇದನ್ನು ಇಟ್ಟು ಬಿಡಬೇಕು. ಅದೇ ದಿನದಿಂದ ನಿಮ್ಮ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗಲು ಶುರುವಾಗುತ್ತದೆ. ಯಾವತ್ತಿಗೂ ಹಣದ ಕೊರತೆ ಆಗೋದಿಲ್ಲ. ಇದರ ಜೊತೆಗೆ ಇದನ್ನು ಸಿದ್ಧಿಗೊಳಿಸಿದಂಥ ಬೇರನ್ನ ನೀವು ಸ್ವಲ್ಪ ಆದರೂ ಹಳದಿ ಬಣ್ಣದಲ್ಲಿ ಕಟ್ಟಿ ಹಾಕಿ ಅಡುಗೆ ಮನೆಯಲ್ಲಿ ಅಥವಾ ಎಲ್ಲಿ ನೀವು ದವಸ ಧಾನ್ಯಗಳನ್ನು ಇಡ್ತಾ ಇರ್ತೀರೋ ಅಲ್ಲಿ ಏನಾದರೂ ಇಟ್ಟರೆ ನಿಮ್ಮ ಮನೆಯಲ್ಲಿ ಯಾವತ್ತಿಗೂ ಅನ್ನದ ಕೊರತೆ ಆಗೋದಿಲ್ಲ. ಸ್ನೇಹಿತರೆ, ಈ ಸಸ್ಯದ ಹೂವು ಭಗವಂತನಾದ ಶಿವನಿಗೆ ಅತ್ಯಂತ ಪ್ರಿಯವಾಗಿದ್ದು, ಒಂದು ವೇಳೆ ಸೋಮವಾರದ ದಿನ ಈ ಹೂವನ್ನು ನೀವು ಶಿವಲಿಂಗಕ್ಕೆ ಅರ್ಪಿಸಿದರೆ ಶಿವನ ಆಶೀರ್ವಾದ ನಿಮಗೆ ದೊರೆಯುವುದು. ತಕ್ಷಣ ನಿಮ್ಮ ಮನಸ್ಸಿಚ್ಛೆಗಳು ಸಹ ಈಡೇರುತ್ತವೆ. ಒಂದು ವೇಳೆ ನಿಮ್ಮಲ್ಲಿ ಯಾವುದಾದ್ರೂ ಕೋರ್ಟ್ ಕಚೇರಿ ಅಂತ ಸಮಸ್ಯೆಗಳೇನಾದರೂ ನಡೀತಾ ಇದ್ದರೆ ಇಂಥ ಬೇರೆಯನ್ನು ನೀವು ನಿಮ್ಮ ಜೀವನದಲ್ಲಿ ಇಟ್ಕೊಂಡು ಹೋಗಿ. ಇದರಿಂದ ಕೋರ್ಟ್ ಕಚೇರಿಯಲ್ಲಿ ನಡೆಯುತ್ತಿರುವಂಥ ಸಮಸ್ಯೆಗಳಲ್ಲಿ ನಿಮಗೆ ಗೆಲುವು ಸಿಗುತ್ತದೆ. ಒಂದು ವೇಳೆ ಶತ್ರುಗಳೇನಾದರೂ ನಿಮ್ಮ ಜೀವನದಲ್ಲಿ ಹೆಚ್ಚಾಗಿದ್ದರೆ ಈ ಸಸ್ಯವನ್ನು ಸಿದ್ಧಿಗೊಳಿಸಿದಂಥ ಬೇರನ್ನು ನೀವು ಯಾವುದಾದ್ರೂ ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಂಡು ನಿಮ್ಮ ಬಲಭುಜದಲ್ಲಿ ಕಟ್ಕೊಳ್ಬೇಕು. ಇಲ್ಲಿ ಶತ್ರುಗಳು ನಿಮಗೆ ಯಾವುದೇ ರೀತಿ ತೊಂದರೆ ಮಾಡಲು ಸಾಧ್ಯ ಆಗೋದಿಲ್ಲ. ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಅಂತ ಕಾಮೆಂಟ್ ಹಾಕಿರಿ. ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.